ಸರ್, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ವಿಶೇಷವಾಗಿ CRPF ಪಡೆಯನ್ನ ಕೇಂದ್ರ ಸರ್ಕಾರ ನಿಯೋಜನೆ ಮಾಡಿರೋದು ಒಂದು ಭಾಗ, ಮತ್ತೊಂದು ಕಡೆ ಚನ್ನಪಟ್ಟಣದಲ್ಲೇ ಬೃಹತ್ ರ್ಯಾಲಿಯನ್ನ ಅಮಿತ್ ಶಾ ಅವರು ಹಮ್ಮಿರೋದು, ಆ ಮುಖಾಂತರ ಡಿಕೆ ಬ್ರದರ್ಸ್ ಟಾರ್ಗೆಟ್ ಆಗ್ತಿದ್ದಾರಾ? ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಮೋರ್ ಸ್ಟ್ರಾಂಗ್ ಮೋರ್ ಪವರ್. ಸೊ ಅದಕ್ಕೆ ನಮ್ಗೇನಿಲ್ಲ, ನಮ್ಗೇನು ವಸ್ತೇನಲ್ಲ. ಅಮಿತ್ ಶಾ ಅವರು ಬರಲಿ, ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ್ರು ಬರಲಿ, ಇನ್ಯಾರು ಬರಲಿ, ಸಿ ನಾವು ರಾಜಕಾರಣದಲ್ಲಿ ಫೇಸ್ ಮಾಡಿಲ್ವಾ? ಗೌಡ್ರು ಫೇಸ್ ಮಾಡಿದ್ದೀವಿ, ಗೌಡ್ರ ಮಗ ಕುಮಾರಸ್ವಾಮಿನೂ ಫೇಸ್ ಮಾಡಿದ್ದೀವಿ, ಗೌಡ್ರ ಮೊಮ್ಮಗನೂ ಫೇಸ್ ಮಾಡಿದ್ದೀವಿ, ಗೌಡ್ರ ಸೊಸೆನೂ ಫೇಸ್ ಮಾಡಿದ್ದೀವಿ, ಈ ಗೌಡ್ರ ಹಳ್ಳಿನೂ ಫೇಸ್ ಮಾಡ್ತೀವಿ. ನಮ್ಮ ಜನಕ್ಕೇನು ಅವ್ರಿಗೆಲ್ಲ ಪ್ರಜ್ಞೆ ಇದೆ. ಕೊರೋನಾ ಸಂದರ್ಭದಲ್ಲಿ ಈ ದೇಶದಲ್ಲೇ ಅಲ್ಲ, ಈ ರಾಜ್ಯದಲ್ಲೇ ಅಲ್ಲ, ಈ ದೇಶದಲ್ಲೇ ಎಣ ಒತ್ತವನೊಬ್ಬ ಇಲ್ಲ, ಮಣ್ಣು ಮಾಡಿದವನೊಬ್ಬ ಇಲ್ಲ. ಎಲ್ಲಿ ಹೋಗಿದ್ರು ಇವರೆಲ್ಲ, ಈ ಮಾತಾಡೋರೆಲ್ಲ ಎಲ್ಲಿ ಹೋಗಿದ್ರು? ಕೊರೋನಾ ಸಂದರ್ಭದಲ್ಲಿ ಮನೆ ಮನೆಗೆ ಔಷಧಿ ಕೊಡಲಿಕ್ಕೆ, ಸ್ಯಾನಿಟೈಸರ್ ಕೊಡಲಿಕ್ಕೆ, ಫುಡ್ ಕಿಟ್ ಕೊಡಲಿಕ್ಕೆ, ಎಣ ಒರಲಿಕ್ಕೆ, ಪಲ್ಲಕ್ಕಿ ಒರಲಿಕ್ಕೆ ಯಾರಿದ್ರು? ಓನ್ಲಿ ಕಾಂಗ್ರೆಸ್ ಪಾರ್ಟಿ ಆ್ಯಂಡ್ DK ಸುರೇಶ್, ಅದು ಮಾತ್ರ ಗಮನದಲ್ಲಿಟ್ಕೊಳ್ಳಿ.